ಇವಾಗ ಅಲ್ಲಿ ಇವತ್ತೇನಾಗತ್ತೆ, ಅಲ್ಲಿ ಬನ್ನಿ ಮಂಟಪಕ್ಕೆ ನಡೆದ ತಕ್ಷಣ ಅಲ್ಲೇನು ಬನ್ನಿ ಪೂಜೆ ನಡೆಯಲ್ಲ, ಸುಮ್ಮನೆ ಅದು ದೇವರು ಕರ್ಕೊಂಡು ಹೋಗ್ತಾರೆ, ದೇವ್ರನ್ನ ಅಂಬಾರಿ ಇಳಿಸ್ಬಿಡ್ತಾರೆ, ಅಂಬಾರಿನ ಒಂದು ಲಾರಿಗೆ ಹಾಕಿಬಿಟ್ಟು ದೇವ್ರನ್ನೂ ಅದರಲ್ಲೇ ಕೂರಿಸ್ಬಿಟ್ಟು ಆ ಲಾರಿನಲ್ಲಿ ಅರಮನೆಗೆ ಬಂದುಬಿಡುತ್ತೆ. ಅಲ್ಲಿಂದ ಅದು ದೇವ್ರನ್ನ ಎಲ್ಲಿಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ಅದರ ಬೆಟ್ಟದ ಮೇಲೆ ಇಡ್ತಾ ಇದ್ದಾರಾ ಇಲ್ಲೇ ಒಂದು ಅರಮನೆ ಒಳಗಡೆ ಅವರೆಲ್ಲರೂ ಒಂದು ಟ್ರೆಜರಿಯಲ್ಲಿ ಇಟ್ಕೋತಾ ಇದ್ದಾರೋ ಅದು ಸಹ ನನಗೆ ತಿಳಿದಿಲ್ಲ. ಬಟ್ ಅದು ಒಂದು ಗೌನವಾಗಿ ಇನ್ನೂ ಮುಂದಿನ ದಸರಾ ಕಾಯೋವರೆಗೂ ಅದು ದೇವ್ರಿಗೆ ಯಾವ ಥರವಾದ ಪೂಜೆ ಪುನಸ್ಕಾರಗಳು ನಡೆಯಲ್ಲ ಅಂತ ಅನಿಸುತ್ತೆ. ಅದು ಓನ್ಲಿ ದಸರಾ ಬಂದ ನೆನೆಸ್ಕೊಳ್ತಾರೆ ದೇವ್ರನ್ನ ಅಷ್ಟೇ. ಬಟ್ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ನಿಜವಾದ ಒಂದು ಬನ್ನಿ ಪೂಜೆ ನಡೀತಾ ಇತ್ತು. ಬನ್ನಿ ಪೂಜೆ ನಡೆತಕ್ಕಂಥ ಪಂಜಿನ ಕವಾಯತ್ ನಡೀತಾ ಇತ್ತು. ಪುನಃ ಮಹಾರಾಜರು ಅದೇ ಒಂದು ಆನೆ ಮೇಲೆ ಅದೇ ಒಂದು ಅಂಬಾರಿ ಮೇಲೆ ಕೂತ್ಕೊಳ್ತಾರೆ. ಕೆಲವು ಸಲ ನನಗೆ ತಿಳಿದ ಹಾಗೆ ಹಿಂದಿನ ಕಾಲದಲ್ಲಿ ಕೆಲವು ಸಲ ಆನೆ ಸಹ ಬದಲಾಗ್ತಾ ಇತ್ತು. ಏಕೆಂದರೆ ಒಳ್ಳೊಳ್ಳೆ ಆನೆಗಳಿದ್ದಾಗ ಬಿಳಿಗಿರಿ ರಂಗ ಐರಾವತ ಅಂತಾಗ ಪ್ರಾಬಲ್ಯ ಹೋಗುವಾದ ಬಿಳಿಗಿರಿ ರಂಗನೋ ಬರುವಾಗ ಐರಾವತನೋ, ಆದರೆ ಬಹುಶಃ ಬೈ ಆ್ಯಂಡ್ ಲಾ ಅದೇ ಆನೆ ವಾಪಸ್ ಬರ್ತಾ ಇತ್ತು ಅವ್ರನ್ನ ಕೂರಿಸ್ಕೊಂಡು. ಆ ಬರುವ ಟೈಮಲ್ಲಿ ಈ ಆ ಪೂರ ದಾರಿನಲ್ಲಿ ದೀಪಗಳು ಜಗಜಗಿಸ್ತಾ ಇತ್ತು, ಅಲ್ಲಲ್ಲೇ ಮಂಟಪಗಳಿತ್ತು, ಗ್ರೀನ್ ಪೆಂಡಾಲ್ ಅಂತ ಹೇಳೋರು ಆ ಥರ ಮಂಟಪಗಳಿತ್ತಿತ್ತು. ಅದಕ್ಕೆ ನಾನು ಹೇಳಿದಾಗೆ ಆಗಿನ ಕಾಲದಲ್ಲೂ ಸಹ ಈ ಅಂಬಾರಿ ಮೇಲೇ ಲೈಟ್ ವ್ಯವಸ್ಥೆ ಇತ್ತು. ಆ ಲೈಟ್ ಮೇಲ್ಗಡೆಯಿಂದ ಸಹ ಒಂದು ರೆಡ್ ಲೈಟ್ ಅಂತ ಇರೋದು, ಅದು ಬಂತು ಅಂದರೆ ಯಾವಾಗ ಮುಂದೆ ಹೋಗ್ತಾರೋ ನಿಲ್ಲಬೇಕು, ಯಾವಾಗ ಮುಂದೆ ಹೋಗಬೇಕು, ಇದೆಲ್ಲ ಸಾಂಕೇತಿಕವಾಗಿ ಅದು ಸಿಂಬಾಲಿಕ ಕನ್ವೇ ಮಾಡ್ತಾಯಿದ್ರು. ಇವತ್ತೊಂಥರ ಪೊಲೀಸ್ನವ್ರು ಕೂತ್ಕೊಂಡು ವಾಕಿ ಟಾಕಿ ಇಟ್ಕೊಂಡು ಮಾತಾಡ್ತಿದ್ರು ಅಂತಿಲ್ಲ, ಅದು ನಿಂತು ಅಲ್ಲಿ ಯಾರೋ ಒಂದು ಜನತೆ ನಿಲ್ಲಿಸ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಬೇಕು ಅಂದರೆ ಮಹಾರಾಜ ನಿಲ್ಲಿಸಿ ಅಂದರೆ ಅದು ನಿಲ್ಲಿಸಬೇಕು, ಜನಗಳೆಲ್ಲ ನಿಲ್ಲಿಸಿ ಅವರಿಗೆ ಒಂದು ಹಾರ ತುರಾಯಿ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡ್ತಾಯಿದ್ರು, ಅದನ್ನೆಲ್ಲ ಸ್ವೀಕಾರ ಮಾಡ್ತಾಯಿದ್ರು. ಹೀಗೆ ಅಲ್ಲಲ್ಲೇ ಮುಂದೆ ಕುದುರೆಗಳು ಆನೆಗಳು ಅವೆಲ್ಲ ಹೋಗ್ತಾಯಿದ್ರು ಸಹ ಅದೆಲ್ಲ ಎಂಟೈರ್ ಥಿಂಗ್ ವಾಸ್ ಸಿಂಕ್ರನೈಸ್ ಟು ಗೋ ಇನ್ ಎ ಮೆಜೆಸ್ಟಿಕ್ ವೇ. ಅದು ಒಂದು ನೋಡೋದಕ್ಕೆ ಒಂದು ಏನಪ್ಪ ಹೇಳ್ತಾರೆ ದೇವೇಂದ್ರನ ಒಂದು ಆಸ್ಥಾನದಲ್ಲಿ ಹೇಗೆ ನಡೀತಾ ಇತ್ತು ಅಂತ ಊಹೆ ಮಾಡಿಕೊಂಡ್ರೆ ಆ ಥರ ಒಂದು ವಿಜೃಂಭಣೆಯಿಂದ ನಡೀತಾ ಇತ್ತು. ಅದು ನಾನು ಮೊದಲೇ ಹೇಳಿದಾಗೆ ಅದು ನಮ್ಮ ಎರಡು ಕಣ್ಣುಗಳು ನೋಡೋಕ್ಕೆ ಸಾಕಾಗ್ತಿರಲಿಲ್ಲ, ಅದು ಪುನಃ ಪುನಃ ನೋಡಬೇಕು ಅನ್ನಿಸ್ತಾ ಇತ್ತು. ಅದು ನಮ್ಮ ಕಣ್ಣಲ್ಲಿ ಏನು ಕಟ್ಕೊಂಡು ನಿಂತಿದೆ ಅಷ್ಟೇ ಹೊರತು ಅದು ಪುನಃ ಒಂದು ಮರುಕಳಿಸುವ ಒಂದು ಅವಕಾಶ ಇರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.